ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನದ ವಿಶೇಷ ಏನೆಂದರೆ ಕಳೆದ ಒಂದು ವಾರದ ಹಿಂದೆ ನಮ್ಮ ಮುಳಬಾಗಿಲಿನ ಮಾನ್ಯ ಶಾಸಕರಾದ ಸಮೃದ್ಧಿ ಮಂಜುನಾಥ್ ರವರು ದಿಡ್ಡೀರ್ ಅಂತ ನಂಗ್ಲಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಆಸ್ಪತ್ರೆಗೆ ಭೇಟಿ ನೀಡಿದ್ದರು ಅಲ್ಲಿ ಅವರಿಗೆ ಗೊತ್ತಾಗಿದ್ದು ಏನಂದ್ರೆ ಅಲ್ಲಿ ಅವ್ಯವಸ್ಥೆ ಇದೆ ಸರಿಯಾದ ರೀತಿಯ ವ್ಯವಸ್ಥೆ ಇಲ್ಲ ಆದ್ದರಿಂದ ಅವರಿಗೆ ಕಂಪ್ಲೇಂಟ್ಸ್ ಬಂದಿತ್ತು ಅಲ್ಲಿನ ಸಾರ್ವಜನಿಕರಿಂದ ಮತ್ತು ಗ್ರಾಮಸ್ಥರಿಂದ ಮತ್ತು ವಿವಿಧ ಮುಖಂಡರಿಂದ ಅವರಿಗೆ ಕಂಪ್ಲೇಂಟ್ ಬಂದಿತ್ತು ಆದ್ದರಿಂದ ಮಾನ್ಯ ಶಾಸಕರಾದ ಸಮೃದ್ಧಿ ಮಂಜುನಾಥ್ ರವರು ದಿಡೀರ್ ಅಂತ ಅಲ್ಲಿ ಭೇಟಿ ನೀಡಿದ್ರು ಅಲ್ಲಿ ಭೇಟಿ ನೀಡಿ ಸ್ಥಳದಿಂದನೇ ಡಿಎಚ್ಓ ಅವರಿಗೆ ಅವರ ಗಮನಕ್ಕೆ ತಂದ್ರು ಇಲ್ಲಿ ಈ ರೀತಿ ವ್ಯವಸ್ಥೆ ಇದೆ ತಾವು ಸರ್ಪಡಿಸಬೇಕು ಮತ್ತು ಇಲ್ಲಿ ಏನೇನು ಅವಸ್ಥೆಗಳಿದೆ ಡಾಕ್ಟರ್ಗಳ ವ್ಯವಸ್ಥೆ ಆಗಿರಬಹುದು ಮತ್ತೆ ಬೇರೆ ಸ್ವಚ್ಛತೆಯ ಬಗ್ಗೆ ಆಗಿರಬಹುದು ಅಲ್ಲಿನ ಸ್ಥಳದಿಂದನೇ ದೂರವಾಣಿ ಮುಖಾಂತರ ತಿಳಿಸಿದರು ಅದೇ ರೀತಿ ಅವರ ಜೊತೆ ಟಿಎಚ್ಓ ಅವರು ಕೂಡ ಜೊತೆಯಲ್ಲಿದ್ದರು ಅವರಿಗೆ ನಿರ್ದೇಶನ ಕೊಟ್ಟಿದ್ದರು ಇಲ್ಲಿನ ಸಮಸ್ಯೆಗಳು ಏನೇನಿದೆ ಅಂತ ನಿರ್ದೇಶನಗಳು ಕೊಟ್ಟಿದ್ದರು ಒಂದು ವಾರದ ಬಳಿಕ ಚೇಂಜಸ್ ಏನಾಗಿದೆ ಅಂತ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ವಿ ಮತ್ತು ಅಲ್ಲಿನ ಮುಖಂಡರಿಗೆ ನಾವು ಸಂಪರ್ಕ ಮಾಡಲು ಪ್ರಯತ್ನ ಮಾಡಿದ್ವಿ ಮತ್ತು ಅದೇ ರೀತಿ ನಮಗೆ ಅಲ್ಲಿನ ಮಾಹಿತಿ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಅಲ್ಲಿ ಏನು ಚೇಂಜಸ್ ಆಗಿದೆ ಬದಲಾವಣೆ ಏನು ತಂದಿದ್ದಾರೆ ಅಂತ ತಿಳ್ಕೊಳ್ಳೋಣ ಮಾನ್ಯ ಶಾಸಕರಾದ ಸಮೃದ್ಧಿ ಮಂಜುನಾಥ್ ರವರು ಟಿಎಚ್ಓ ಅವರಿಗೆ ನಿರ್ದೇಶನಗಳು ಕೊಟ್ಟರು ಕೆಲವು ಅಲ್ಲಿ ಏನು ವ್ಯವಸ್ಥೆಗಳಿತ್ತು ಸರಿಯಾದ ರೀತಿಯಲ್ಲಿ ಸರ್ಕಾರಿ ಆಸ್ಪತ್ರೆಯ ನಿರ್ವಹಣೆ ಇರಲಿಲ್ಲ ಅದಕ್ಕೆ ಅವರು ನಿರ್ದೇಶನ ಏನೇನು ಕೊಟ್ಟಿದ್ರು ಅದಕ್ಕೆ ಯಾವ ರೀತಿ ನಿರ್ವಹಣೆ ಆಗಿದೆ ಅಂತ ನೋಡೋಣ ತಾವು ಪಕ್ಕದ ಸ್ಕ್ರೀನಲ್ಲಿ ನೋಡ್ಬೋದು ಅಲ್ಲಿಂದ ನಾವು ಕೆಲವು ಚಿತ್ರೀಕರಣಗಳು ಫೋಟೋಸ್ ಮತ್ತು ವಿಡಿಯೋಸ್ ತರಿಸ್ಕೊಂಡಿದ್ದೀವಿ ಯಾವ ರೀತಿ ಬದಲಾವಣೆ ಆಗಿದೆ ಅಂತ ಇದು ನಮ್ಮ ಒಂದು ಪ್ರಯತ್ನ ಆಗಿದೆ ತಾವು ನೋಡ್ಬೋದು ಏನು ಅಲ್ಲಿ ಶಾಸಕರ ಭೇಟಿಯ ನಂತರ ಒಂದು ವಾರದಲ್ಲಿ ನಂಗ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬದಲಾವಣೆಗಳು ಏನಾಗಿದೆ ಅಂತ ನೋಡೋಣ ಬನ್ನಿ ಸಿಸಿ ಕ್ಯಾಮೆರಾ ಬದಲಾವಣೆ ಆಗಿದೆ ಏನಂದ್ರೆ ಸಿಸಿ ಟಿವಿ ಕ್ಯಾಮೆರಾ ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಣೆ ಮಾಡ್ತಾ ಇರಲಿಲ್ಲ ಅದಕ್ಕೆ ಚೇಂಜಸ್ ಮಾಡಿ ಬದಲಾವಣೆ ಮಾಡಿದ್ದಾರೆ ಅದೇ ರೀತಿ ಆಸ್ಪತ್ರೆ ಆವರಣದಲ್ಲಿ ಸ್ವಚ್ಛತೆ ಕಾಪಾಡಿದ್ದಾರೆ ಆಸ್ಪತ್ರೆ ಸುತ್ತಮುತ್ತಲು ಮತ್ತು ಅಲ್ಲಿ ಏನು ಕಾಂಪೌಂಡ್ ಅಲ್ಲಿ ಸ್ವಚ್ಛತೆ ಇರಲಿಲ್ಲ ಅದು ಸ್ವಲ್ಪ ಚೇಂಜಸ್ ಆಗಿದೆ ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ ಅಂತ ಮಾಹಿತಿ ಬಂದಿದೆ ಮತ್ತೆ ಅದೇ ರೀತಿ ಸಿಬ್ಬಂದಿ ಕೊಠಡಿ ಸಭಾಂಗಣದಲ್ಲಿ ಎಲ್ಲ ಸೌಕರ್ಯಗಳನ್ನು ಕಲ್ಪಿಸಿರುತ್ತಾರೆ ಅಂದರೆ ಅಲ್ಲಿ ಆವತ್ತು ಮಾನ್ಯ ಶಾಸಕರಿಗೆ ಸಿಬ್ಬಂದಿ ಕೊಠಡಿಯಲ್ಲಿ ಸಭಾಂಗಣದಲ್ಲಿ ಸೌಕರ್ಯಗಳು ಕೆಲವು ಇರಲಿಲ್ಲ ಅದನ್ನು ಶಾಸಕರ ನಿರ್ದೇಶನದ ಮೇರೆಗೆ ಟಿಎಚ್ಓ ಅವರು ಮಾಡಿಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ ಅದೇ ರೀತಿ ಸೋಲಾರ್ ಬದಲಾವಣೆ ಮುಖಾಂತರ ರೋಗಿಗಳಿಗೆ ಬಿಸಿ ನೀರು ಸೌಲಭ್ಯ ಶುದ್ಧ ಕುಡಿಯುವ ನೀರಿಗಾಗಿ ಫಿಲ್ಟರ್ ನಿರ್ವಹಣೆ ಈ ರೀತಿ ನೋಡಿ ಸೋಲಾರ್ ಬದಲಾವಣೆ ಮಾಡಿದ್ದಾರೆ ಮತ್ತು ಅದೇ ರೀತಿ ರೋಗಿಗಳಿಗೆ ಬಿಸಿ ನೀರು ಸೌಲಭ್ಯ ಮಾಡಿಕೊಟ್ಟಿದ್ದಾರಂತೆ ಮೊದಲು ಇರಲಿಲ್ಲ ಈಗ ಮಾಡಿಕೊಟ್ಟಿದ್ದಾರಂತ ಅಲ್ಲಿನ ಮುಖಂಡರು ಮತ್ತು ನಾವು ಅಲ್ಲಿ ಮಾಹಿತಿ ತಗೊಂಡಾಗ ನಮಗೆ ಈ ರೀತಿ ಮಾಹಿತಿ ಬಂದಿದೆ ಕುಡಿಯೋ ನೀರಿಗಾಗಿ ಫಿಲ್ಟರ್ ನಿರ್ವಹಣೆ ಫಿಲ್ಟರ್ ವ್ಯವಸ್ಥೆ ಸರಿ ಇರಲಿಲ್ಲ ಅದು ಕೂಡ ಚೇಂಜಸ್ ಮಾಡಿದ್ದಾರೆ ಮತ್ತು ಫಿಶ್ ಟ್ಯಾಂಕ್ ಇತ್ತು ಆ ಫಿಶ್ ಟ್ಯಾಂಕ್ ಸ್ವಚ್ಛತೆ ಮಾಡಿದ್ದಾರೆ ಈ ರೀತಿ ತಾವು ನಮ್ಮ ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಪಕ್ಕದ ಸ್ಕ್ರೀನಲ್ಲಿ ತಾವು ನೋಡಿದ್ರೆ ಗೊತ್ತಾಗುತ್ತೆ ಮಾನ್ಯ ಶಾಸಕರ ನಿರ್ದೇಶನ ಮತ್ತು ಟಿಎಚ್ಓ ಅವರು ಯಾವ ರೀತಿ ಪಾಲನೆ ಮಾಡಿದ್ದಾರೆ ಅಂತ ಚೇಂಜಸ್ ಬಂದಿದೆ ಇನ್ನಷ್ಟು ಬದಲಾವಣೆಗಳು ಬರಬೇಕು ಇದು ಈ ಬದಲಾವಣೆ ಕಂಪ್ಲೀಟ್ ಆಗಿಬಿಟ್ಟಿದೆ ಅಂತ ನಾವು ಕೂಡ ಅದಕ್ಕೆ ಇನ್ನಷ್ಟು ಬದಲಾವಣೆ ಆಗಬೇಕು ಏನು ಈ ನಾವು ಹೇಳಿಬಿಡ್ತಾ ಇದ್ದೀವಿ ಬದಲಾವಣೆ ಕಂಪ್ಲೀಟ್ ಆಗಿಬಿಟ್ಟಿದೆ ಅಂತ ಲೆಕ್ಕಕ್ಕೆ ಬರಲ್ಲ ಸ್ವಲ್ಪ ಚೇಂಜಸ್ ಬಂದಿದೆ ಏನು ಶಾಸಕರು ಬಂದ ಮೇಲೆ ಬಂದು ಹೋದ ಮೇಲೆ ಅವರು ವ್ಯವಸ್ಥೆ ಸರಿ ಇರಲಿಲ್ಲ ಮತ್ತು ಡಾಕ್ಟರ್ಗೆ ಇಲ್ಲಿಂದ ಅವರು ಸರಿ ಇಲ್ಲ ಡಾಕ್ಟರ್ ಸರಿ ಇಲ್ಲ ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ ದೂರವಾಣಿ ಮುಖಾಂತರ ಡಿಎಚ್ಓ ಅವರಿಗೆ ತಿಳಿಸಿದರು ಡಾಕ್ಟರ್ಗೆ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿದ್ದಾರೆ ಬೇರೆ ಡಾಕ್ಟರ್ ವ್ಯವಸ್ಥೆ ಮಾಡಿದ್ದಾರೆ ಅಂತ ಮಾಹಿತಿ ಬಂದಿದೆ ಇಷ್ಟು ಬದಲಾವಣೆ ಬಂದಿದೆ ಅಂತ ಮಾಹಿತಿ ನಮಗೆ ಲಭ್ಯ ಆಗಿದೆ ಇನ್ನಷ್ಟು ಬದಲಾವಣೆ ಆಗಲಿ ಇನ್ನಷ್ಟು ಉನ್ನತ ಸೌಕರ್ಯಗಳನ್ನು ನಮ್ಮ ಸರ್ಕಾರ ವತಿಯಿಂದ ಸಿಗಲಿ ಅಂತ ನಾವು ಕೂಡ ಭಾವಿಸ್ತೀವಿ ಇದೇ ರೀತಿ ನಮ್ಮ ವೀಕ್ಷಕರು ಕೂಡ ನಮಗೆ ಕಾಮೆಂಟ್ ಮಾಡಿದರು ಕೆಲವರು ನಂಗ್ಲಿ ಒಂದೇ ಅಲ್ಲ ಬೇರೆ ಕಡೆ ಕೂಡ ಇದೇ ರೀತಿ ಅವ್ಯವಸ್ಥೆ ಇದೆ ಅದನ್ನು ಮಾನ್ಯ ಶಾಸಕರು ಬಂದು ವೀಕ್ಷಣೆ ಮಾಡಿ ಶಾಸಕರ ಗಮನಕ್ಕೆ ಬಂದಿದೆ ಅವರು ಸೂಚನೆ ಕೊಟ್ಟಿರ್ತಾರೆ ಈಗಾಗಲೇ ಅವ್ರ ಗಮನಕ್ಕೆ ಬಂದಮೇಲೆ ಅವ್ರು ಕೊಟ್ಟಿರ್ತಾರೆ ಅಂದ್ಕೊಳ್ತೀನಿ ಅದೇ ರೀತಿ ಖುದ್ದಾಗಿ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆ ನೋಡಿದರೆ ಸ್ವಲ್ಪ ಚೇಂಜಸ್ ಬರ್ಬೋದು ಅಂತ ಯಾಕಂದರೆ ಒಬ್ಬ ರೆಪ್ರೆಸೆಂಟೇಟಿವ್ ಅವರು ಬಂದು ಅವರು ಅಧಿಕಾರದಲ್ಲಿದ್ದಾರೆ ಅವ್ರು ಹೇಳಿದ ಮಾತಿಗೆ ಅಧಿಕಾರಿಗಳು ಕೇಳ್ತಾರೆ ನಾವು ಕೂಡ ನಿರೀಕ್ಷೆ ಮಾಡ್ತೀವಿ ಇದೇ ರೀತಿ ಬದಲಾವಣೆಗಳು ಆಗಲಿ ಮತ್ತು ಸಾರ್ವಜನಿಕರಿಗೆ
ತೊಂದರೆ ಆಗದೆ ರೀತಿಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಾಗಲಿ ಬೇರೆ ಬೇರೆ ಏನು ಸರ್ಕಾರದ ಸೌಲಭ್ಯಗಳು ಸಾರ್ವಜನಿಕರಿಗೋಸ್ಕರ ಪಬ್ಲಿಕ್ ಯೂಸ್ ಗೆ ಏನಂತ ಅನುದಾನಗಳು ಬರುತ್ತೆ ಶಾಲೆಗಳಾಗಲಿ ಸರ್ಕಾರಿ ಆಸ್ಪತ್ರೆಗಳಾಗಲಿ ಬೇರೆ ಬೇರೆ ರೀತಿಯ ಸೌಲತ್ತುಗಳನ್ನು ಸರ್ಕಾರದವರು ಏನು ಕೊಡ್ತಾರೆ ಅದು ಸಮರ್ಪಕವಾಗಿ ಸಾರ್ವಜನಿಕರಿಗೆ ಸೇರಬೇಕು ಆ ಸೇರಬೇಕಂದ್ರೆ ಸರಿಯಾದ ನಿರ್ವಹಣೆ ಬೇಕು ಕಾಪಾಡಿಕೊಬೇಕು ನಾವು ನಮ್ಮ ಜವಾಬ್ದಾರಿ ಕೂಡ ಇದೆ ನಾವು ಕೂಡ ನಿರ್ವಹಣೆ ಮಾಡ್ಕೋಬೇಕು ಅಂತ ಹೇಳ್ತಾ ಏನು ಇದು ಬದಲಾವಣೆ ಸ್ವಲ್ಪ ಮಟ್ಟಿಗೆ ಬಂದಿದೆ ಇದೇ ರೀತಿ ಎಲ್ಲಾ ಆಸ್ಪತ್ರೆಗಳಲ್ಲಿ ನಮ್ಮ ನಗರದಲ್ಲಿ ಇರುವ ಆಸ್ಪತ್ರೆಗಳಲ್ಲಿ ಕೂಡ ಚೇಂಜಸ್ ಬರಬೇಕು ಬೇಕಾದಷ್ಟು ಚೇಂಜಸ್ ಬರಬೇಕು ಯಾಕಂದ್ರೆ ಅಲ್ಲಿ ಸಾರ್ವಜನಿಕರು ರೋಗಿಗಳು ಪರದಾಡೋದು ನಾವು ಕೂಡ ಕಂಡಿದ್ದೀವಿ ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ತೀವಿ ತಾವು ಇದರ ಕಡೆ ಗಮನ ಕೊಟ್ಟು ತಾವು ವಿಸಿಟ್ ಮಾಡಿ ಅಲ್ಲಿ ಏನು ಅವ್ಯವಸ್ಥೆ ಇದೆ ನೋಡಿದ್ರೆ ಸ್ವಲ್ಪ ಒಳ್ಳೆದು ಅಂತ ಯಾಕಂದ್ರೆ ನೀವು ಬಂದು ಹೋದ ಮೇಲೆ ಬದಲಾವಣೆ ಆಗಿದೆ ಇಲ್ಲಿ ಬಂದ್ರೆ ಕೂಡ ಬದಲಾವಣೆ ಆಗುತ್ತೆ ಅಂತ ನಮ್ಮ ಒಂದು ಚಿಕ್ಕ ಮನವಿ ಮಾನ್ಯ ಶಾಸಕರಲ್ಲಿ ಥ್ಯಾಂಕ್ ಯು ವೀಕ್ಷಕರೇ